ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ತುಂಬಾ ಸಿಂಪಲಾಗಿ ಮನೆಯಲ್ಲೇ ಪಾನಿಪುರಿ ಯಾವ ರೀತಿ ಮಾಡಬಹುದು ಅಂತ ಹೇಳಿಕೊಡ್ತಾ ಇದ್ದೇನೆ. ದೊಡ್ಡ ಸೈಜ್ನ 3 ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೇನೆ. 100 ಗ್ರಾಮ್ ಕೊತ್ತಂಬರಿ ಸೊಪ್ಪು, 100 ಗ್ರಾಮ್ ಪುದೀನ ಸೊಪ್ಪು ಚೆನ್ನಾಗಿ ತೊಳೆದು ಕಟ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ ಮಿಕ್ಸಿ ಜಾರ್ಗೆ ಒಂದು 4 ಹಸಿಮೆಣಸಿನಕಾಯಿಯನ್ನು ಹಾಕಿದ್ದೇನೆ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ರುಬ್ಬಿದ ಪೇಸ್ಟನ್ನು ಒಂದು ಸ್ಟೀಲ್ ಪಾತ್ರೆಗೆ ಹಾಕಿಕೊಳ್ತಾ ಇದ್ದೇನೆ. ನಾನಿಲ್ಲಿ ರುಬ್ಬಿದ ಪೇಸ್ಟಿಗೆ ದೊಡ್ಡ ಗ್ಲಾಸ್ನಲ್ಲಿ 2 ಲೋಟ ನೀರನ್ನು ಹಾಕಿಕೊಳ್ತಾ ಇದ್ದೇನೆ. ಮನೆಯಲ್ಲಿ ತುಂಬ ಜನ ಇದ್ದರೆ ಸ್ವಲ್ಪ ನೀರು ಜಾಸ್ತಿನೇ ಆ್ಯಡ್ ಮಾಡಿಕೊಳ್ಬೋದು. ನೀರು ಹಾಕಿದ ಮೇಲೆ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನಾನಿಲ್ಲಿ 3 ಲಿಂಬೆಯನ್ನು ತಗೊಂಡಿದ್ದೇನೆ. ಲಿಂಬೆಯನ್ನು ಕಟ್ ಮಾಡಿ ಲಿಂಬೆಯ ಜ್ಯೂಸನ್ನು ರೆಡಿ ಮಾಡಿದ ಪಾನಿಗೆ ಚೆನ್ನಾಗಿ ಹಿಂಡಿಕೊಳ್ಬೇಕು. ನೀವು ಜ್ಯೂಸಿನ ಬದಲು ಹುಣಸೆ ಹುಳಿಯ ನೀರನ್ನು ಬೇಕಿದ್ರೆ ಯೂಸ್ ಮಾಡಿಕೊಳ್ಬೋದು. ನಾನಿಲ್ಲಿ ಡ್ರೈ ಮ್ಯಾಂಗೋ ಪೌಡರನ್ನು 3 ಚಮಚ ಹಾಕಿಕೊಳ್ತಾ ಇದ್ದೇನೆ. ಎರಡು ಚಮಚ ಬ್ಲ್ಯಾಕ್ ಸಾಲ್ಟನ್ನು ಹಾಕಿಕೊಳ್ತಾ ಇದ್ದೇನೆ. ನಿಮ್ಮ ಹತ್ರ ಬ್ಲ್ಯಾಕ್ ಸಾಲ್ಟ್ ಇಲ್ಲದಿದ್ದರೆ ಅಡುಗೆಗೆ ಉಪಯೋಗಿಸುವ ಉಪ್ಪನ್ನೇ ಉಪಯೋಗಿಸಿಕೊಳ್ಬೋದು. ನಾನಿಲ್ಲಿ 3 ಚಮಚ ಪಾನಿಪುರಿ ಮಸಾಲ ಹಾಕಿಕೊಳ್ತಾ ಇದ್ದೇನೆ. ಮೂರು ಚಮಚ ಚಾಟ್ ಮಸಾಲವನ್ನು ಹಾಕಿಕೊಳ್ತಾ ಇದ್ದೇನೆ. ಎಲ್ಲ ಮಸಾಲವನ್ನು ಹಾಕಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮಿಕ್ಸ್ ಮಾಡಿ ಆದಮೇಲೆ ಟೇಸ್ಟ್ ನೋಡಿ ಮಸಾಲ ಬೇಕಿದ್ರೆ ಹಾಕಿಕೊಳ್ಬೋದು. ಪಾನಿ ರೆಡಿ ಆಯಿತು. ಒಂದು ಪಾತ್ರೆಯಲ್ಲಿ ಕೊಬ್ಬರಿ ಎಣ್ಣೆಯನ್ನು ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ನಾನು ಪ್ಯಾಕೆಟ್ನಲ್ಲಿರೋ ರೆಡಿಮೇಡ್ ಪೂರಿಯನ್ನು ಯೂಸ್ ಮಾಡ್ತಾ ಇದ್ದೇನೆ. ನೋಡಿ ಫ್ರೆಂಡ್ಸ್, ಪ್ಯಾಕೆಟ್ನಲ್ಲಿರುವ ಪೂರಿ ಈ ರೀತಿಯಾಗಿರ್ತದೆ. ಎಣ್ಣೆ ಸರಿಯಾಗಿ ಬಿಸಿಯಾಗಬೇಕು. ಬಿಸಿಯಾದ ನಂತರ ಪೂರಿಯನ್ನು ಎಣ್ಣೆಯಲ್ಲಿ ಹಾಕಿ ಫ್ರೈ ಮಾಡ್ಕೋಬೇಕು. ನಾನಿಲ್ಲಿ ಬಿಸಿ ಎಣ್ಣೆಗೆ ಪೂರಿಯನ್ನು ಹಾಕಿ ಫ್ರೈ ಮಾಡ್ತಾ ಇದ್ದೇನೆ. ಈ ರೀತಿ ಕೈಯಾಡಿಸ್ತಾ ಇದ್ದರೆ ಪೂರಿ ಚೆನ್ನಾಗಿ ಉಬ್ಬಿ ಬರ್ತದೆ. ಲೈಟ್ ಬ್ರೌನ್ ಕಲ್ಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಇಷ್ಟು ಬ್ರೌನ್ ಕಲ್ಲರ್ ಬಂದರೆ ಸಾಕಾಗ್ತದೆ. ಪೂರಿ ರೆಡಿ ಆಯಿತು. ನಾನಿಲ್ಲಿ ಆಲ್ರೆಡಿ ಪೂರಿಗೆ ಸಣ್ಣಗೆ ಕಟ್ ಮಾಡಿಟ್ಟ ಈರುಳ್ಳಿ ಮತ್ತು ಶಾವಿಗೆಯನ್ನು ತುಂಬಿಸಿ ಇಟ್ಟಿದ್ದೇನೆ. ಇದಕ್ಕೆ ಪಾನಿ ಹಾಕಿ ತಿಂದರೆ ತುಂಬಾ ಸೂಪರಾಗಿರ್ತದೆ. ಈ ರೀತಿ ಪಾನಿಪುರಿ ರೆಡಿ ಮಾಡಿದರೆ ತಿನ್ನಲಿಕ್ಕೂ ತುಂಬಾ ಟೇಸ್ಟಿಯಾಗಿರ್ತದೆ. ತುಂಬಾ ಸಿಂಪಲಾಗಿರುವ ಪಾನಿಪುರಿ ಮಸಾಲ ರೆಡಿಯಾಯಿತು. ನೀವು ಸಹ ಟ್ರೈ ಮಾಡಿ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.